ಪ್ರೆಸೆನ್ಸ್. ಕೊರೋನಾಗೆ ಕ್ಯಾರೇ ಅನ್ನದಿರೋ ಶಿವಣ್ಣ. ಕನ್ನಡ ಚಿತ್ರರಂಗದಲ್ಲಿ ಬಹುಬಗೆಯ ಸ್ಟಾರ್ ಹೀರೋಗಳು ಹಿಂದೆಯೂ ಇದ್ದರು, ಈಗಲೂ ಇದ್ದಾರೆ, ಮುಂದೆಯೂ ಇರುತ್ತಾರೆ. ಆದ್ರೆ ಕಳೆದ ಕೆಲವು ದಶಕಗಳಿಂದ ಬೇಡಿಕೆಯನ್ನ ಕಳೆದುಕೊಳ್ಳದೆ ಸದಾ ಚಾಲ್ತಿಯಲ್ಲಿರುವ ಏಕೈಕ ನಟ ಅಂದ್ರೆ ಶಿವರಾಜ್ ಕುಮಾರ್. ಇದೀಗ ಕೊರೋನಾ ವೈರಸ್ ಬಂದು ಇಡೀ ಚಿತ್ರರಂಗವೇ ಬಂದ್ ಆಗಿ ಕೂತಿದ್ದಾಗಲೂ ಸಹ ಶಿವರಾಜ್ ಕುಮಾರ್ ಸಿನಿಮಾಗಳ ಕಥೆ ಕೇಳಿ ಸಹಿ ಮಾಡುವ ಕಾಯಕದಲ್ಲಿ ಮಗ್ನರಾಗಿದ್ದಾರೆ. ದ್ರೋಣ ಬಿಡುಗಡೆಯ ನಂತರ ಸಾಲು ಸಾಲು ಚಿತ್ರಗಳು ಶಿವರಾಜ್ ಕುಮಾರ್ ಅವರ ಕೈಯಲ್ಲಿವೆ. ಸದ್ಯಕ್ಕೆ RDX ಕಥೆ ಕೇಳಿ ಸಹಿ ಕೂಡ ಆಗಿದೆ. ಕೊರೋನಾ ಭೀತಿ ಮುಗಿದ ನಂತರ ಮುಹೂರ್ತ ನಡೆಯುವ ಸಾಧ್ಯತೆ ಇದೆ. ಇನ್ನು ರಥಾವರ ಸಿನಿಮಾ ನಿರ್ದೇಶಕ ಚಂದ್ರು ಅವರು ಕರಗ ಹಿನ್ನೆಲೆಯನ್ನಿಟ್ಟುಕೊಂಡು ಕಥೆಯನ್ನ ಶಿವರಾಜ್ ಕುಮಾರ್ ಅವರಿಗಾಗಿಯೇ ರೆಡಿ ಮಾಡಿದ್ದು, ಅದರ ಕಥೆ ಕೇಳುವುದರಲ್ಲಿ ಶಿವಣ್ಣ ತೊಡಗಿಕೊಂಡಿದ್ದಾರೆ. ಕೊರೋನಾ ಕುರಿತು ಒಪ್ಪಿ ಜನ ಜಾಗೃತಿ. ಸದ್ಯ ಕೊರೋನಾ ವೈರಸ್ ಎಲ್ಲೆಡೆ ಭಯ ಹುಟ್ಟಿಸಿದ್ದು, ಸ್ಯಾಂಡಲ್ವುಡ್ ಸ್ಟಾರ್ಸ್ ಕೂಡ ಈ ಬಗ್ಗೆ ಜನ ಜಾಗೃತಿ ಮೂಡಿಸುತ್ತಿದ್ದಾರೆ. ನಟ ಉಪೇಂದ್ರ ಕೂಡ ಫೇಸ್ಬುಕ್ ಪೇಜ್ ನಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದು ಕೆಲವು ಜಾಗೃತಿ ಟಿಪ್ಸ್ ಗಳನ್ನ ತಿಳಿಸಿದ್ದಾರೆ. ಎಲ್ಲರೂ ಎಚ್ಚರವಾಗಿರಿ, ನಾವು ಶೀಘ್ರದಲ್ಲಿಯೇ ಮೂರನೇ ಹಂತವನ್ನ ತಲುಪಲಿದ್ದೇವೆ. ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಿ ಹಾಗೂ ಜಾಗರೂಕತೆಯಿಂದ ಇರಿ ಎಂದು ಹೇಳಿದ್ದಾರೆ. ಹೃದಯವಂತಿಕೆ ಮೆರೆದ ನವರಸ ನಾಯಕ. ನಿರ್ಭಯಾ ಪ್ರಕರಣದ ಅಪರಾಧಿಗಳನ್ನ ಗಲ್ಲಿಗೇರಿಸಿದ ಹ್ಯಾಂಗ್ ಮ್ಯಾನ್ ಪವನ್ ಜಿಲ್ಲಾಕ್ಕೆ ₹1,00,000 ನೀಡುವುದಾಗಿ ಈ ಹಿಂದೆಯೇ ಜಗ್ಗೇಶ್ ಘೋಷಿಸಿದ್ದರು. ಈಗ ಕೊಟ್ಟ ಮಾತನ್ನ ಉಳಿಸಿಕೊಂಡಿರುವ ಜಗ್ಗೇಶ್ ₹1,00,000 ಚೆಕ್ಗೆ ಸಹಿ ಹಾಕಿಟ್ಟಿರುವುದು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಕಾರಣವಾಗಿದೆ. ಇಂದು ದುರುಳರ ನಿಗ್ರಹ ಆಗಿದೆ. ಕೊಟ್ಟ ಮಾತಿನಂತೆ ₹1,00,000 ನಿರ್ಭಯ ಹಂತಕರ ಹ್ಯಾಂಗ್ ಮ್ಯಾನ್ಗೆ ನಾನು ದೇಣಿಗೆ ನೀಡುತ್ತಿದ್ದೇನೆ. ದೇವನೊಬ್ಬನಿರುವ ಅವ ಎಲ್ಲ ನೋಡುತ್ತಿರುವ, ಸತ್ಯದ ಹಾದಿಯಲ್ಲಿ ನಡೆದವನಿಗೆ ಭಯವಿಲ್ಲ, ಅಸತ್ಯದ ಮಾರ್ಗದಲ್ಲಿ ಶಿಕ್ಷೆ ತಪ್ಪೋದಿಲ್ಲ. ಈ ದಿನಕ್ಕಾಗಿ ಹಲ್ಲು ಕಚ್ಚಿ ಕಾಯುತ್ತಿದ್ದೆ, ಸುದ್ದಿ ಕೇಳಲು ನಿದ್ದೆ ಮಾಡದೆ ಕಾದೆ. ಹರಿ ಓಂ, ಶುಭ ದಿನ ಎಂದು ಟ್ವೀಟ್ ಮಾಡಿದ್ದಾರೆ. ಇದರ ಜೊತೆಗೆ ₹1,00,000 ಚೆಕ್ಗೆ ಸಹಿ ಹಾಕಿರುವ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಹೆಬ್ಬುಲಿ ನಾಯಕಿಯ ಸೆಕೆಂಡ್ ಮ್ಯಾರೇಜ್ ಸ್ಟೋರಿ. ಮುಂಬೈ ಮೂಲದ ಗಾಯಕನೊಂದಿಗೆ ನಟಿ ಅಮ್ಲಾ ಪೌಲ್ ಡೇಟಿಂಗ್ ನಲ್ಲಿದ್ರು ಎಂಬ ಸುದ್ದಿ ಕೆಲ ದಿನಗಳ ಹಿಂದೆ ಹರಿದಾಡ್ತಿತ್ತು. ಇವರಿಬ್ರು ಲವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಕೊರೋನಾ ವೈರಸ್ ಭಯದ ನಡುವೆಯೂ ಸೀಕ್ರೆಟ್ ಆಗಿ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದೆಯಾ ಎಂಬ ಸಂಶಯ ಕಾಡ್ತಿದೆ. ಇವರ ಮದುವೆ ಆಗಿರಬಹುದು ಎಂಬ ಸುಳಿವು ನೀಡುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ವೈವಾಹಿಕ ಬದುಕು, ಫೋಟೋಶೂಟ್ ವಿಚಾರಗಳಿಗೆ ಹಲವು ಬಾರಿ ಅಮಲಾ ಸುದ್ದಿ ಆಗ್ತಿರೋದು ಹೊಸತೇನಲ್ಲ. ಆಲಿಯಾಗೆ ಕೈಕೊಟ್ನ ಚಾಕ್ಲೇಟ್ ಹೀರೋ. ಬಾಲಿವುಡ್ ತಾರಾ ಜೋಡಿ ಎನಿಸಿಕೊಂಡಿರುವ ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ ಇನ್ನೇನು ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಆಗಾಗ ಕೇಳಿ ಬರುತ್ತಲೇ ಇದೆ. ಆದ್ರೆ ಈಗ ಈ ಜೋಡಿಯ ಸಂಬಂಧದಲ್ಲಿ ಸಣ್ಣ ಬಿರುಕು ಮೂಡಿದೆಯಂತೆ. ಇದಕ್ಕೆ ಕಾರಣವಾಗಿರುವುದು ಆಲಿಯಾ ಭಟ್ ಹುಟ್ಟುಹಬ್ಬಕ್ಕೆ ರಣಬೀರ್ ಚಕ್ಕರ್ ಹಾಕಿರುವುದು. ಇವರಿಬ್ಬರ ನಡುವಿನ ಗೆಳೆತನ ಈಗ ಹಳಿಸಿದೆ ಎಂಬ ಮಾತುಗಳು ಬಾಲಿವುಡ್ ವಲಯದಲ್ಲಿ ಕೇಳಿ ಬರ್ತಿವೆ. ಬಹುಶಃ ಕೊರೋನಾ ಕಾರಣದಿಂದಾಗಿ ರಣಬೀರ್ ಹುಟ್ಟುಹಬ್ಬಕ್ಕೆ ಬರಲು ಸಾಧ್ಯವಾಗಿಲ್ಲ ಎಂಬ ಚರ್ಚೆಯು ಜೋರಾಗಿದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.